ಇನ್ನ ಇನ್ನ ರೈತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಆದರೆ ಬೀಜದ ಕೊರತೆ ಇದೆ, ಬೀಜದ ರೇಟ್ ಕೂಡ ಡಬಲ್ ಆಗಿದೆ, ಗೊಬ್ಬರ ಕೂಡ ಸಿಗ್ತಾ ಇಲ್ಲ. ಬೀಜದ ರೇಟು ರೈತರಿಗೆ ನಿಲುಕದಷ್ಟು ಎತ್ತರಕ್ಕೆ ಹೋಗಿದೆ. ಸಾಮಾನ್ಯ ರೈತರು, ಸಣ್ಣ ಹಿಡುವಳಿದಾರರು ಮಳೆ ಬಿದ್ದರೂ ಕೂಡ ಬಿತ್ತನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇದು ರಾಜ್ಯ ಸರ್ಕಾರದ ಮುಂಗಾರು ಬೆಳೆಯ ಪೂರ್ವ ತಯಾರಿಯಲ್ಲಿ ವಿಫಲವಾಗಿತ್ತು. ಬೀಜ ಉತ್ಪಾದನೆ ಮಾಡುವುದನ್ನು ಪ್ರಾರಂಭ ಮಾಡಬೇಕು. 4 ತಿಂಗಳು ಮುಂಚೆ ಅವುಗಳಿಗೆ ಪ್ಲಾಟ್ಗಳನ್ನು ತಯಾರು ಮಾಡಿ, ಮತ್ತು ಬರಗಾಲಿದ್ದರೂ ಕೂಡ ಅಗ್ರಿಕಲ್ಚರ್ ಫಾರ್ಮ್ಸ್ ಇದೆ, ಹಾರ್ಟಿಕಲ್ಚರ್ ಫಾರ್ಮ್ಸ್ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿದ್ದಾವೆ, ಕಾಲೇಜುಗಳಿದ್ದಾವೆ. ಅಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ಬೀಜ ಉತ್ಪಾದನೆ ಮಾಡ್ಬೋದು. ಎರಡನೇದಾಗಿ, ಬೀಜ ಉತ್ಪಾದನೆಯನ್ನು ಆಮದನ್ನು ಕೂಡ ಮಾಡಬಹುದು. ಯಾವುದೂ ಮಾಡಿಲ್ಲ. ಇದಕ್ಕಾಗಿ ಈಗ ದರ ಹೆಚ್ಚಾಗಿದೆ. ದರ ಹೆಚ್ಚಾದರೂ ಕೂಡ ಈ ರಾಜ್ಯಕ್ಕೆ ಎಷ್ಟು ಬೇಕು ಅನ್ನೋದನ್ನು ಒದಗಿಸುವಂಥ ಕರ್ತವ್ಯ ರಾಜ್ಯ ಸರ್ಕಾರ. ಇವತ್ತು ಆ ದರ ನಿಲ್ಕೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರೈತರು ಬಿತ್ತನೆಯನ್ನು ಮಾಡದಿರೋಕ್ಕಾಗಲ್ಲ, ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಆಹಾರದ ಸುರಕ್ಷತೆಯನ್ನು ಬಡ ಜನರಿಗೆ ಕೊಡಬೇಕು ಅಂತಿದ್ದರೆ, ಇವರೇನು ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ನಭಾಗ್ಯ ಅಂತಾರೆ. ಅನ್ನಕ್ಕೆ ಮಣ್ಣು ಬೇಕಾಗಿರುವಂಥದ್ದು ಅನ್ನ ಬೆಳೆಯುವಂಥ ಬೀಜ. ಇವರು ಬೀಜ ಖರೀದಿ ಮಾಡೋದಕ್ಕೆ ಪ್ರೋತ್ಸಾಹಧನವನ್ನು ಕೊಡಬೇಕು. ನಾವೊಂದು ಕಾರ್ಯಕ್ರಮ ಮಾಡಿದ್ವಿ, ಭೂಶ್ರೀ ಕಾರ್ಯಕ್ರಮ. ಬೀಜ ಖರೀದಿಗಾಗಿಯೇ ನಾವು 10,000 ರೂಪಾಯಿ ಕೊಡುವಂಥ ಪ್ರತಿಯೊಬ್ಬ ರೈತರು ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಆ ಕಾರ್ಯಕ್ರಮವನ್ನು ಇವರು ರದ್ದು ಮಾಡಿದ್ದಾರೆ. ರೈತರಿಗೆ ಏನು ಗ್ಯಾರಂಟಿ ಕೊಟ್ಟಿರಿ ನೀವು? ಬೀಜದ ಗ್ಯಾರಂಟಿ ಇಲ್ಲ, ಗೊಬ್ಬರದ ಗ್ಯಾರಂಟಿ ಇಲ್ಲ, ಬೆಳೆದಂಥ ಬೆಳೆಗೆ ಬೆಲೆ ಗ್ಯಾರಂಟಿ ಇಲ್ಲ, ಮಾರುಕಟ್ಟೆ ಗ್ಯಾರಂಟಿ ಇಲ್ಲ. ರೈತರಿಗೆ ಯಾವುದೇ ಗ್ಯಾರಂಟಿನ ಸರ್ಕಾರ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಕೂಡಲೇ ಪ್ರೋತ್ಸಾಹಧನವನ್ನು ಕನಿಷ್ಠ 25,000 ರೂಪಾಯಿ ಒಂದು ಹೆಕ್ಟರ್ಗೆ ಸರ್ಕಾರ ಪ್ರೋತ್ಸಾಹಧನವನ್ನು ಕೊಡಬೇಕು. ಎರಡನೇದಾಗಿ, ಗೊಬ್ಬರ DAP ಗೊಬ್ಬರ ಭಾಳ ಶಾರ್ಟೇಜ್ ಇದೆ. ಇದ್ರ ಬಗ್ಗೆ ನಾವು ಗಮನಕ್ಕೆ ತಂದರೆ ಅಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ, ಈಗ ಸಾಕಷ್ಟು ಗೊಬ್ಬರ ಇದೆ ಅಂತ. ಯಾವ ಗೊಬ್ಬರ ಸಾಕಷ್ಟಿದೆ? ಯಾವುದಕ್ಕೆ ಡಿಮ್ಯಾಂಡ್ ಇಲ್ಲ. ಕಾಂಪ್ಲೆಕ್ಸು, ಯೂರಿಯಾ, ಸದ್ಯಕ್ಕೆ ಯೂರಿಯಾ ಬೇಕು. ಎಲ್ಲ ಬೆಳೆ ಬೆಳೆದ ಮೇಲೆ ಯೂರಿಯಾ ಬೇಕು, ಬಿತ್ತನೆಯ ಸಂದರ್ಭದಲ್ಲಿ DAP ಬೇಕು. ಯಾವುದು ಬೇಕೋ ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವೂ ಕೂಡ ಇವತ್ತು ನಮ್ಮ ಹತ್ರ ಗೊಬ್ಬರ ಇದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣವೇ ರೈತರಿಗೆ ಬೀಜ ಸಿಗೋದಿಲ್ಲ. ನಾನು ಈಗ ತಾನೇ ಶಿಗ್ಗಾಂವದಲ್ಲಿ ರೈತರನ್ನೆಲ್ಲ ಭೇಟಿಯಾಗಿ ಬಂದಿದ್ದೆ.